ಮೊಹಳ ತಾಲೂಕಿನ ಸಿರಾಪುರದ ಪಾಟೀಲ್ ಅನಿಲ್ ಆವಾಜಿ ಅವರು ತಮ್ಮ ಅನೇಕ ಬೇಡಿಕೆಗಳಿಗಾಗಿ ಜಿಲ್ಲಾ ಪರಿಷತ್ತದ ಎದುರುಗಡೆ ಧರಣಿ ಆಂದೋಲನೆಯನ್ನು ಕೈಗೊಂಡಿದ್ದಾರೆ. ರಾಜ್ಯದಲ್ಲಿಯ ಸರ್ವ ಪೊಲೀಸ್ ಬಾಂಧವರಿಗಾಗಿ ಅನೇಕ ಬೇಡಿಕೆಗಳು ಅವರದ್ದಾಗಿರುವ ಬಗ್ಗೆ ಅವರು ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರ ಬೇಡಿಕೆಗಳು ಈ ರೀತಿ ಆಗಿವೆ. ಪೊಲೀಸರಿಗೆ ಮನೆಗಾಗಿ ಸಾಲವನ್ನು ಆದಷ್ಟು ಬೇಗನೆ ಕೊಡಬೇಕು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯಬೇಕು. ಮೊಹಳ ಪೊಲೀಸ್ ಠಾಣೆಯಲ್ಲಿಯ ಸಿಬ್ಬಂದಿ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಇರಲಿಕ್ಕಾಗಿ ಸೌಲಭ್ಯ ಇಲ್ಲ. ಮನೆ ಇದ್ದರೂ ಕೂಡ ಅವು ಬಿದ್ದಿವೆ. ಪೊಲೀಸರು ಹೊರಗಡೆ ಬಂದೋಬಸ್ತಕ್ಕಾಗಿ ಹೋದ ಮೇಲೆ ಅವರಿಗೆ ಹೆಚ್ಚಿನ ಭತ್ತೆಯನ್ನು 500 ರೂಪಾಯಿ ನೀಡಬೇಕು. ಪೊಲೀಸರಿಗೆ ಮೆಡಿಕಲ್ ವೆಚ್ಚ ಇದು ಕ್ಯಾಶ್ಲೆಸ್ಗಳಿಂದ ಸಮಯಕ್ಕೆ ಸರಿಯಾಗಿ ದೊರೆಯಬೇಕು. ಮೊಹಳ ಪೊಲೀಸ್ ಠಾಣೆಯಲ್ಲಿಯ ಸ್ಥಳ ಕಡಿಮೆ ಇರುವುದರಿಂದ ಪೊಲೀಸ್ ಲೈನ್ ಇದನ್ನು ಬೇರೆ ಕಡೆ ಸ್ಥಳಾಂತರ ಆಗಬೇಕು. ಬಂದೋಬಸ್ತಕ್ಕಾಗಿ ಹೋಗಿರುವಂತಹ ಮಹಿಳೆಯರಿಗೆ ಇರಲಿಕ್ಕಾಗಿ ಸೌಲಭ್ಯ ಇರಬೇಕಾಗಿದೆ. ರಾಜ್ಯದಲ್ಲಿಯ ಸರ್ವ ಪೊಲೀಸ್ ಬಾಂಧವರ ಪೊಲೀಸರ ಸದ್ಯದಲ್ಲಿಯ 12 ಗಂಟೆ ಡ್ಯೂಟಿ ಇದ್ದು 8 ಗಂಟೆ ಇದು ಆಗಬೇಕು. 4 ಗಂಟೆಯ ಸಮಯದಲ್ಲಿ ಹೆಚ್ಚಿನ ಕೆಲಸ ಮಾಡಿದವರಿಗೆ ಅದರ ಮೊಬದಲೆ ಕೂಡ ದೊರೆಯಬೇಕು. ಈ ರೀತಿ ಅವರ 12 ಬೇಡಿಕೆಗಳಿಗಾಗಿ ಅವರು ಧರಣಿ ಆಂದೋಲನೆಯನ್ನು ಕೈಗೊಂಡಿದ್ದಾರೆ. ಈ ತಿಂಗಳ ಕೊನೆಯವರೆಗೆ ಇವರ ಬೇಡಿಕೆಗಳು ಮಾನ್ಯವಾಗದೇ ಇದ್ದರೆ ಸೆಪ್ಟೆಂಬರ್ 3ರಂದು ಮಂತ್ರಾಲಯ ಮುಂಬೈನಲ್ಲಿ ಗೇಟದ ಎದುರುಗಡೆ ಆಮರಣ ಉಪೋಷಣ ಕೈಗೊಳ್ಳುವ ಬಗ್ಗೆಯೂ ಕೂಡ ಅವರು ಈ ಸಮಯದಲ್ಲಿ ವ್ಯಕ್ತಪಡಿಸಿದ್ದಾರೆ. एक 10-11 महिन्यासाठी मी जिल्हाधिकारी साहेबाला काल निवेदन दिलेलं आहे. हा जर माझ्या मागण्या महिन्या अखेरपूर मान्य नाही झाल्या तर मुंबई मंत्रालयाच्या 3 तारखेला 3-9 मंत्रालय गेटवर मी अमर उपोषणाला बसणार आहे. तरी माझ्या मागण्या महिन्या अखेरपूर मान्य व्हावे असं मी जिल्हाधिकाऱ्याशी काल चांगले 10-15 मिनिटं बोललो सुद्धा. ते म्हणजे आमच्या हातात काय नाही, मी वरिष्ठाला वरती कळवतो. म्हणजे महिना अखेरपूर वाट बघणार नाही. 3 तारखेला मंत्रालय गेटवर धरले अमर उपोषणाला बसणार.